ಸಂಭವಾನಿ ಯುಗೆ ಯುಗೆ ಮೂವಿ ಅಂತೂ ತುಂಬ ಅದ್ಭುತವಾಗಿ ಬಂದಿದೆ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಅಂತ ಕೇಳ್ಕೊಳ್ತೀನಿ. ಇದರಲ್ಲಿ ನಾನು ಕೂಡ ಒಂದು ಪಾತ್ರ ಮಾಡಿದ್ದೀನಿ, ಪ್ರಮೋದ್ ಶೆಟ್ಟಿ ಅವ್ರ ವೈಫ್ ಕ್ಯಾರೆಕ್ಟರ್. ಸೊ ಈ ಪಾತ್ರಕ್ಕೆ ನನಗೆ ಚೇತನ್ ಸರ್ ಅವರು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಡೀ ತಂಡಕ್ಕೆ ಒಂದು ಸಕ್ಸಸ್ ಸಿಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಸೂಪರ್ ಆಗಿತ್ತು. ಹೌದಾ? ತುಂಬಾ ಚೆನ್ನಾಗಿತ್ತು. ಇಷ್ಟ ಆಯ್ತಾ ಸಿನಿಮಾ ನಿನಗೆ? ಇಷ್ಟ ಆಯ್ತಾ ಸಿನಿಮಾ? ಇಷ್ಟ ಆಯ್ತು. ಮೂವಿ ಮಾತ್ರ ತುಂಬಾ ಅದ್ಭುತವಾಗಿದೆ. ಓಕೆ, ನಾ ಹೇಳೋಣ ಸರ್. ಮೂವಿ ತುಂಬಾ ಬಹಳ ಅದ್ಭುತವಾಗಿದೆ. ಇದು ಯಾಕಂದ್ರೆ ಒಂಥರ ಸಸ್ಪೆನ್ಸ್ ಇದೆ ಮೂವಿ. ಕತೆ ಚಿತ್ರಕತೆ ಸಂಭಾಷಣೆ ಭಾಳ ಅದ್ಭುತವಾಗಿದೆ. ಯಾಕಂದ್ರೆ ಈ ಕಾಲದಲ್ಲಿ ನಾನೇ ಜಾಣನಂಗಿಲ್ಲ. ಈಗ ದಡ್ರು ಯಾವ ಥರ ಬುದ್ಧಿವಂತಿಕೆ ಓಡುತ್ತಾರೆ ಅನ್ನೋದು ಈ ಮೂವಿಯಲ್ಲಿದೆ. ಈಗ ಅಂಥ ದಡ್ರು ಯಾರೋ ಜಾಣರು ಅಂತಂದು ಈ ಮೂವಿಯಲ್ಲಿ ನೋಡಿ ಭಾಳ ತಿಳ್ಕೋಬೇಕಾಗಿದೆ. ಇದರಲ್ಲಿ ನಾನೇ ದಡ್ಡ ನಾನೇ ಜಾಣನಂಗೆ ಈಗ ಆ ಥರ ಕಾಲಿಲ್ಲ. ಈಗ ದಡ್ಡ ದಡ್ಡ ಅಂತೀವಲ್ಲ, ಭಾಳ ಮೈಂಡ್ ಭಾಳ ಚುರುಕಾಗಿದೆ ಅಂತ ಒಂದು ಬುದ್ಧಿವಂತಿಕೆಯಿಂದ ಲಾಯರ್ ಭಾಳ ತುಂಬ ಅದ್ಭುತವಾಗಿ ಪಾತ್ರ ಮಾಡಿದ್ದಾರೆ. ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸರಿಯಾಗಿದೆ, ಸುಮ್ಮನೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಬೆಳೆಯೋರಿಗೆ ಕಾಲೆಳಿತಾರೆ ಅನ್ನೋದಕ್ಕೆ ಇದು ಒಳ್ಳೆಯ ಸಾಕ್ಷಿ. ಮತ್ತು ಯಾವತ್ತಿದ್ದರೂ ಒಳ್ಳೆತನ ಗೆದ್ದೇ ಗೆಲ್ಲುತ್ತೆ ಅನ್ನೋದಕ್ಕೆ ಇದೇ ಪ್ರತ್ಯಕ್ಷ ಸಾಕ್ಷಿ. ಇಂಥ ಸಿನಿಮಾಗಳು ಬರಬೇಕು ನಮ್ಮ ಕನ್ನಡದಲ್ಲಿ. ಆ್ಯಸ್ ಎ ಟೆಕ್ನಿಷಿಯನ್ ಆಗಿ ಟೆಕ್ನಿಕಲಿ ವರ್ಕ್ ತುಂಬ ಚೆನ್ನಾಗಿದೆ. ಆಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಆಮೇಲೆ ಡೈರೆಕ್ಷನ್ ಆಗಿರ್ಬೋದು, ಆಮೇಲೆ ಟೀಮ್ಗೆ ಏನು ಬೇಕೋ ಅದು ಪ್ರೊಡ್ಯೂಸರು ಅದನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಅನ್ನೋದು ನಮಗೆ ತುಂಬ ಖುಷಿಯಾಗುತ್ತೆ. ಇಂಥ ಸಿನಿಮಾಗಳು ಬರಬೇಕು. ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ, ಕನ್ನಡ ಚಿತ್ರರಂಗನ ಉಳಿಸಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಲ್ಲ ರೀತಿಯವರು ಸಿನಿಮಾ ನೋಡ್ಬೋದು, ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ಸ್. ಮೂವಿ ಚೆನ್ನಾಗಿದೆ, ಒಳ್ಳೆ ಹಳ್ಳಿ ಫಿಲಮು, ಸೂಪರ್ ಆಗೈತೆ ಅಂತ ಮೂವಿ. ಚೆನ್ನಾಗಿದೆ, ಸೂಪರ್ ಆಗಿದೆ ಮೂವಿ. ಈ ಥರ ಪಿಕ್ಚರ್ಗಳು ಕನ್ನಡದಲ್ಲಿ ಬರಬೇಕು. ಹಳ್ಳಿ ಇದ್ರು ಸೂಪರ್ ಸುಂದರವಾಗಿ ತೋರಿಸೋರು ಹಳ್ಳಿ ಸೀನ್ ಅಂತ ಸೂಪರ್ ಆಗಿದೆ ಬ್ರೋ. ಒಳ್ಳೆ ಆ್ಯಕ್ಟರ್ಸು, ತುಂಬ ಹೀರೋ ಹೀರೋಯಿನ್ಗಳೆಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇಂಥವ್ರು ಬೆಳಿಬೇಕು ನಮ್ಮ ಮುಂದೆ ಈ ಕನ್ನಡ ಪಿಕ್ಚರ್ಗಳಲ್ಲಿ. ಚೆನ್ನಾಗಿದೆ. ಏನಿಷ್ಟ ಆಯ್ತು ಸಿನಿಮಾದಲ್ಲಿ? ನಮಗೆ ಇಷ್ಟ ಇತ್ತು. ಅದೇ ಏನಿಷ್ಟ ಫಿಲಮ್ ಇಷ್ಟ ಇತ್ತು ನೋಡಿದ್ವಿ ನಾವು. ಸಂದೇಶ ಇದೆ. ಥ್ಯಾಂಕ್ ಯು ಮಾತಾಡಕ್ಕೆ.